ಪಕ್ಷಪ್ರಾಣ ದೇವರ ಸ್ವರೂಪದಲ್ಲಿ ಚಿಂತನೆ ಮಾಡಬೇಕಾದ ಗುಣಗಳು ತುಂಬ ಇದೆ. ಏ ಗುಣಾನಾಮ ಜಗತ್ ಪ್ರಸಿದ್ಧಾಃ ಯಂತೇಷು ತೇಷು ಸ್ಮ ನಿದರ್ಶಯಂತಿ. ಪ್ರಪಂಚದಲ್ಲಿ ಗುಣ ಅಂತ ಏನಿದೆ ಅದೆಲ್ಲ ಸಾಕಾರ ಮೂರ್ತಿ ಒಂದು ಭಗವಂತ ಲಕ್ಷ್ಮೀದೇವಿಯರು. ಅದನ್ನು ಬಿಟ್ಟರೆ ಸಕಲ ಗುಣಗಳ ಖಣಿ ಅದು ಮುಖ್ಯಪ್ರಾಣ ದೇವರು. ಅದೆಲ್ಲ ಗುಣಗಳಿಗೆ ಭೂಷಣಪ್ರಾಯವಾಗಿರತಕ್ಕಂತಹದ್ದು ವೈರಾಗ್ಯ. ಅವರ ಆ ಸ್ವರೂಪನೇ ನಮಗೆ ತೋರಿಸಿಕೊಡ್ತದೆ. ಯಾವಾಗ ನೋಡಿದರೂ ಸುಕೃತಾಂಜಲಿ ಇಂತಂ ಕೈ ಮುಗಿಯುತ್ತಲೇ ಇರ್ತಾರೆ. ಸಾಮಾನ್ಯವಾಗಿ ಯಾರಾದರೂ ಸಿಕ್ಕಿದರೆ ನಾವು ಕೇಳ್ತೇವೆ, ನಿಮಗೆ ಮನೆಗೆ ಬಂದರು ನಾವು ಕೇಳ್ತೇವೆ, ನಿಮಗೆ ಹಾಲು ಬೇಕಾ, ನೀರು ಬೇಕಾ, ಊಟ ಮಾಡ್ತೀರಾ, ಕೈ ಮುಗಿತಾನೆ ಬೇಡ ಅಂತ ಅರ್ಥ. ಅದಕ್ಕೆ ಕೈ ಮುಗಿದರೆ ಗೌರವಪೂರ್ವಕವಾಗಿ ಅದನ್ನು ತಿರಸ್ಕಾರ ಮಾಡೋದು ಅಂತ. ಉಪೇಕ್ಷೆ ಬೇಡ ಅಂತ ಹೇಳಿದರೆ ಅಹಂಕಾರ ದರ್ಪ ಆಗ್ತದೆ. ಕೈ ಮುಗಿದರೆ ವಿನಯದಿಂದ ಅದನ್ನು ಬೇಡ ಅಂತ ಹೇಳೋದು. ಹನುಮಂತ ದೇವರು ಅಥವಾ ಮುಖ್ಯಪ್ರಾಣ ದೇವರು ಯಾವಾಗಲೂ ಕೈ ಮುಗಿದುಕೊಂಡೇ ಇರ್ತಾರೆ. ಅದು ಏನನ್ನು ಸೂಚಿಸ್ತದೆ ಅಂತಂದರೆ ಏನೂ ಬೇಡ, ಯಾವುದೂ ಬೇಡ, ಯಾವ ಅಪೇಕ್ಷೆನೂ ಇಲ್ಲ. ಇದನ್ನು ವೈರಾಗ್ಯ ಅಂತ ಹೇಳೋದು. ಇದು ದೊಡ್ಡ ಗುಣ, ಸಾಮಾನ್ಯವಾಗಿ ಸಾಧ್ಯನೇ ಇಲ್ಲ. ನಾವು ಎಲ್ಲಿಯಾದರೂ ಏನಾದರೂ ನೋಡಿದರೆ ಅದು ಬೇಕು 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 ಅಂತ ಒಳಗಿನಿಂದ ಮನಸ್ಸು ಹೇಳ್ತಾ ಇರ್ತದೆ. ನಾವು ಬಾಯಿಂದ ಬೇಡ ಹೇಳಿದರೂ ಮನಸ್ಸು ಹಾಕಿದರೆ ಇರಲಿ ಅಂತ ನಾವು ಹೇಳುವವರು ನಾವು. ಆದರೆ ಮುಖ್ಯಪ್ರಾಣದೇವರು ಕೈ ಜೋಡಿಸಿ ಬೇಡ 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 ಅಂತ ಹೇಳ್ತಾರೆ. ಆದರೆ ಒಂದು ಸತ್ಯ, ಬೇಡ ಅಂತ ಹೇಳುವುದರಲ್ಲಿರುವ ರುಚಿ ಬೇಕು ಎಂಬುದರಲ್ಲಿ ಸಿಗೋದಿಲ್ಲ. ನೀವು ನೋಡಬೇಕಿದ್ರೆ ಬೇಡ ಅಂತ ನೀವು ಹೇಳಿ ಎಷ್ಟು ರುಚಿ ಇರ್ತದೆ ಗೊತ್ತಾ ಅದರಲ್ಲಿ? ಅದು ಅದನ್ನು ನಾವು ರೂಢಿಸಿಕೊಂಡ್ರೆ, ಮೈಗೂಡಿಸಿಕೊಂಡ್ರೆ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಮುಖ್ಯಪ್ರಾಣ ದೇವರಲ್ಲಿ ಇದು ಸಹಜವಾದಂಥದ್ದು. ಅದು ಅಂಜಲಿ ಬಂದ ಅನ್ನುವಂಥದ್ದು ಯಾರೇ ಇರಲಿ, ನಾವು ಅಂತಲ್ಲ, ನಮ್ಮ ದೇವರೇ ಕೇಳಿದರೂ ಕೂಡ ಬೇಡ ಹೇಳುವವರು ಮುಖ್ಯಪ್ರಾಣ ದೇವರು. ಶ್ರೀ ಮಧ್ಯವಿಜಯದಲ್ಲಿ ನಾರಾಯಣ ಪಂಡಿತರು ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ ಹನುಮಂತ ದೇವರ ಬಗ್ಗೆ. ರಾಜ್ಯಾಭಿಷೇಕೇ ಅವಸಿತೇತ್ರ, ರಾಮದೇವರ ಪಟ್ಟಾಭಿಷೇಕ ನಡೀತಂತೆ. ಅಂದರೆ ವನವಾಸ ಮುಗಿದು, ಲಂಕೆಯ ಮಹಾಘೋರ ಯುದ್ಧ ಮುಗಿದು, ಜಯಭೇರಿ ಗಳಿಸಿಕೊಂಡು ಪುರಪ್ರವೇಶ ಮಾಡಿ ಪಟ್ಟಾಭಿಷೇಕದ ನಡೆದ ಬಳಿಕ ಆ ಪಟ್ಟಾಭಿಷೇಕದ ದೊಡ್ಡ ಸಮಾರಂಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿತು. ಎಲ್ರಿಗೂ ಸತ್ಕಾರ, ಪದ್ಮಶ್ರೀ, ಪದ್ಮಭೂಷಣ ಎಲ್ಲ ಪ್ರಶಸ್ತಿಯನ್ನು ರಾಮದೇವರೇ ಸ್ವತಃ ಕೊಟ್ರಂತೆ. ಎಷ್ಟೆಲ್ಲ ನೀವು ಸೇವೆ ಮಾಡಿದ್ದೀರಿ, ಎಲ್ಲ ಪ್ರಶಸ್ತಿ ಅಂತ ಕೊಟ್ರಂತೆ. ಸಾಮಾನ್ಯವಾಗಿ ಇದರಲ್ಲೆಲ್ಲ ಇದು ನನ್ನ ಹೆಸರು ಬರಲಿ ಹೆಸರು ಬರಲಿ ಅಂತ ಎಲ್ಲ ಮುಂದೆ ನಿಂತಿದ್ದರು, ಎಲ್ಲರಿಗೂ ಸನ್ಮಾನ ಮಾಡಿದರು. ಆದರೆ ಇಡೀ ಆ ರಾಮಾಯಣದ ಮಹಾಯುದ್ಧದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದ ಆಧ್ವರ್ಯವಂ ಯುದ್ಧಮಕೇ ಪ್ರತಿ ಅಂತ ಹೇಳ್ತಾರೆ. ಅಂತ ಪ್ರಧಾನ ಪಾತ್ರವನ್ನು ಆಧ್ವರ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಮುಖ್ಯಪ್ರಾಣದೇವರು ಮಾತ್ರ ಕಾಣಿಸುವುದೇ ಇಲ್ಲ. ಎಲ್ಲಿ ನೋಡಿದ್ರೂ ಇಲ್ಲ. ಅಲ್ಲಿವರೆಗಿದ್ದರು, ಯಾವಾಗ ಪ್ರಶಸ್ತಿ ಘೋಷಣೆ ಮಾಡಿದರು ಅಲ್ಲಿ ಅದೃಶ್ಯರಾದರು. ಅಲ್ಲಿ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ, ನೋಡಲಿಕ್ಕೇ ಸಿಗಲಿಲ್ಲ. ಎಲ್ಲರೂ ಬೇಕು ಅಂತ ಹೇಳುವವರು, ಆದರೆ ಹನುಮಂತ ದೇವರು ಮಾತ್ರ ಅಲ್ಲಿಲ್ಲ. ಇದು ಹನುಮಂತ ದೇವರ ವೈಭವ. ಕೊನೆಗೆ ರಾಮದೇವರು ಹೇಳಿದರು, ಮೈಕೆ ತಗೊಂಡು ರಾಮದೇವರೇ ಹೇಳಿದರು, ಹನುಮ ಎಲ್ಲಿದ್ದರೂ ಬರಬೇಕು ಅಂತ. ರಾಮ ಆಜ್ಞೆ ಬಂತು, ಹನುಮಂತ ದೇವರು ಬಂದರು. ಒಂದು ಕೈ ಮುಗಿದು ನಿಂತರು, ಗೊತ್ತುಂಟು ರಾಮದೇವರು ಏನು ಹೇಳ್ತಾರೆ ಅಂತ ಗೊತ್ತವರಿಗೆ. ಮೊದಲೇ ಒಂದು ಕೈ ಮುಗಿದು ಬಿಟ್ಟರೆ ಆವಾಗ ರಾಮದೇವರ ಮಾತಿಗಿದೇ ಉತ್ತರ ಅಂತ ಹೇಳಲಿಕ್ಕಾಗುತ್ತೆ. ಅದನ್ನು ನಾರಾಯಣ ಪಂಡಿತಾಚಾರ್ಯ ಚಂದವಾಗಿ ಹೇಳುತ್ತಾರೆ. ಹನುಮಂತ ದೇವರಿಗೆ ಏನು ಬೇಕಾದರೂ ಕೇಳಬಹುದು. ಈಗ ನನ್ನ ಹತ್ರ ಏನು ಬೇಕಾದರೂ ಕೇಳಬಹುದು, ಆದರೆ ಕೊಡುವ ಸಂಪತ್ತೇ ನಮ್ಮ ಹತ್ರ ಇಲ್ಲ. ಆ ಮೂಲ ಇರಬೇಕಲ್ಲ ನನ್ನ ಹತ್ರ, ನೀವು ಕೇಳಿದ್ದನ್ನು ಕೊಡಬೇಕಾದ್ರೆ ನಮ್ಮ ಹತ್ರ ಇರಬೇಕು. ಇಲ್ಲ, ಹಾಗಿರುವಾಗ ನಾನು ಹೇಳಿದರೆ ಏನು ಬೇಕಾದರೂ ಕೇಳಿ ಹೇಳೋ ಯೋಗ್ಯತೆಯೇ ನಮಗಿರುವುದಿಲ್ಲ. ಯಾಕೆಂದರೆ ನೀವು ಕೇಳ್ತೀರಿ, ಕೊಡಲಿಕ್ಕೆ ನಮ್ಮ ಹತ್ರ ತಾಕತ್ತಿರುವುದಿಲ್ಲ. ಹಾಗಲ್ಲ, ನ ರಾಮರಾಜ್ಯೇ ಅಸುಲಭಂಚ ಕಿಂಚಿತ್. ರಾಮದೇವರ ರಾಜ್ಯದಲ್ಲಿ ಎಲ್ಲವೂ ತುಂಬಿಕೊಂಡಿತ್ತಂತೆ.
ಅಸುಲಭಂಚ ಇದು ಸಿಗುವುದಿಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ. ಎಲ್ಲವೂ ಸುಲಭ, ಲಭ್ಯಮಾನ ಅಷ್ಟೇ ಅಲ್ಲ, ಸುಲಭ, ಸುಲಲಿತವಾಗಿ ಸರಳವಾಗಿ ಸಿಗ್ತಿತ್ತಂತೆ. ಯಾಕೆಂದರೆ ರಾಮದೇವರು, ಅದು ರಾಮರಾಜ್ಯ, ಎಲ್ಲವೂ ಸಮೃದ್ಧಿಯ ಸಮೃದ್ಧವಾಗಿರತಕ್ಕಂತಹದ್ದು, ಹಾಗಾಗಿ ಎಲ್ಲವೂ ತುಂಬಿ ತುಳುಕಿರತಕ್ಕಂತಹದ್ದು ರಾಮರಾಜ್ಯ. ಹಾಗಾಗಿ ಯಾರು ಏನು ಕೇಳಿದರೂ ಕೊಡಲಿಕ್ಕಾಗ್ತಿತ್ತು. ನಾ ರಾಮರಾಜ್ಯ ಅಸುಲಭಂಚ, ಅಲ್ಲಿ ಎಲ್ಲವೂ ಇತ್ತು, ಏನು ಬೇಕಾದರೂ ಇತ್ತು. ಹನುಮಂತ ದೇವರು ಕೇಳಿದರೆ ರಾಮದೇವರು ನನ್ನ ಹತ್ರ ಇಲ್ಲ ಅಂತ ಹೇಳಲಿಕ್ಕಾಗ್ತಿರಲಿಲ್ಲ. ಹನುಮ, ಇದೊಂದು ಬಿಟ್ಟು ಬೇರೆ ಏನಾದರೂ ಕೇಳು ಚಾಯ್ಸ್ ಅಂತ ಹೇಳ್ತಿರಲಿಲ್ಲ. ಯಾಕೆಂದರೆ ರಾಮರಾಜ್ಯ ಅಸುಲಭಂಚ ಕಿಂಚಿತು ಅಂತ, ಎಲ್ಲವೂ ತುಂಬಿತ್ತು ಅಂತ. ಹಾಗಾಗಿ ಹನುಮಂತ ದೇವರು ಒಂದು ಅಪ್ಲಿಕೇಶನ್ ಹಾಕಿದರೆ ರಾಮದೇವರು ಕೊಡ್ತಿದ್ರು, ಕೇಳಬಹುದಿತ್ತು. ಈಗ ಇನ್ನೊಂದು ಸಮಸ್ಯೆ, ರಾಮದೇವರ ಹತ್ರ ಬೇಕಾದಷ್ಟಿದೆ, ಆದರೆ ತೆಕ್ಕೊಳ್ಳುವವನಿಗೆ ಒಂದು ಯೋಗ್ಯತೆ ಬೇಕಾ ಬೇಡ? ರಾಮದೇವರಿಗೆ ಬೇಕಾದವನಾಗಿರಬೇಕಲ್ಲ. ಅವನಿಗೆ ಇಷ್ಟ ಇಲ್ಲದಿದ್ದರೆ ಕೆಲವು ಸಲ ಹಾಗೆ ಮಾಡ್ತೇವೆ, ನಮಗೆ ನಮ್ಮ ಹತ್ರ ಇರ್ತದೆ, ನಮಗೆ ಅವನು ಇಷ್ಟ ಅಲ್ಲ ಅಂತಾದರೆ ಅದು ಇಲ್ಲರಿ ಸಾರಿ ಅಂತ ಹೇಳಿ ನಾವು ಕಳಿಸಿಕೊಡ್ತೇವೆ. ನಮ್ಮ ಹತ್ರ ಉಂಟು, ನಾವು ಸುಳ್ಳೇ ಹೇಳಿದ್ದು, ಆದರೆ ನಾವು ಯಾಕೆ ಸುಳ್ಳು ಹೇಳಿದ್ದೇವೆ ಅಂತಂದರೆ ಅವನಿಗೆ ಕೊಡಲಿಕ್ಕೆ ನಮಗೆ ಇಷ್ಟ ಇಲ್ಲ, ನನಗೆ ಅವನು ಬೇಕಾದವ ಅಲ್ಲ. ನಾರಾಯಣ ಪಂಡಿತಾಚಾರ್ಯ ಎಷ್ಟು ಕವಿ ಭಾಷೆಯಲ್ಲಿ ಚೆನ್ನಾಗಿ ಹೇಳ್ತಾರೆ ಅಂತೆ, ಹೇಳ್ತಾರೆ, ಪ್ರೇಷ್ಠೋನ ರಾಮಸ್ಯ ಬಭೂವ ತಸ್ಮಾತ್. ರಾಮನಿಗೆ ಹನುಮನಿಗಿಂತ ಮಿಗಿಲಾದ ಪ್ರೇಷ್ಠರೇ ಇರಲಿಲ್ಲ, ಎಕ್ಸೆಪ್ಟ್ ಸೀತಾ, ಅದಿಟ್ಕೊಳ್ಬೇಕು. ಪ್ರೇಷ್ಠೋನ ರಾಮಸ್ಯ ಬಭೂವ ತಸ್ಮಾತ್, ರಾಮನಿಗೆ ಇಷ್ಟರಾದವರಲ್ಲಿ ಹನುಮ ಎತ್ತರದಲ್ಲಿರುವ, ರಾಮದೇವರಿಗೆ ಇಷ್ಟ ಹನುಮ, ಅದರಲ್ಲಿ ಅನುಮಾನನೇ ಇಲ್ಲ. ಪ್ರೇಷ್ಠ ಅಂತ ಹೇಳ್ತಾರೆ, ಪ್ರಿಯ ಪ್ರಿಯತರ ಪ್ರೇಷ್ಠ, ಅತ್ಯಂತ ಪ್ರಿಯತರನಾದವ ಪ್ರಿಯತಮನಾದವ ಹನುಮ. ಅವನಿಗಿಂತ ಮಿಗಿಲಾದ ವಸ್ತು ರಾಮದೇವರಿಗೆ ಇರಲಿಲ್ಲ. ಹಾಗಾಗಿ ತುಂಬ ಇಷ್ಟನಾದ್ದರಿಂದ ಅವನು ನಂತರ ಇಲ್ಲ ಅಂತ ಹೇಳುವಾಗಿ ಸುಳ್ಳು ಹೇಳುವಾಗಿ ಇರಲಿಲ್ಲ, ಕೊಡಬಹುದಿತ್ತು. ಆದರೆ ಹನುಮಂತ ದೇವರು ಮಾತ್ರ ಕೇಳಲಿಲ್ಲ ಅಂತೆ. ಹನುಮಂತ ದೇವರು ಕೇಳಲಿಲ್ಲ ಅಂದರೆ ದರ್ಪ ಆಗಿ ಬಿಡ್ತದೆ. ರಾಮದೇವರು ಕೇಳಿದ್ರು, ಹನುಮ ಕೇಳು ಏನಾದರೂ ಅಂತ, ಏನು ಕೇಳಿದ್ರೂ ಕೊಡ್ತಿದ್ರು, ಎಲ್ಲವೂ ತುಂಬಿತ್ತು, ಕೊಡಲಿಕ್ಕೆ ಬೇಕಾದ ಇಷ್ಟನಾದವನೂ ಆಗಿದ್ದ ಹನುಮ. ಈಗೇನು ಮಾಡಬೇಕು? ಹನುಮ ನನಗೆ ಬೇಡ ಅಂತ ಹೇಳಿದರೆ ಏನು ಸೊಕ್ಕು ನೋಡಿ ಈ ಪ್ರಾಣಿಗೆ ಅಂತ ಹೇಳ್ತಾರೆ. ಕೇಳಲಿಕ್ಕೆ ಇಷ್ಟ ಇಲ್ಲ, ಆದರೆ ಉಪೇಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ, ದೇವರೇ ಸ್ವತಃ ಕೇಳ್ತಾ ಇದ್ದಾನೆ. ಅವ್ರು ಏನು ಕೇಳಿದ್ರು ಗೊತ್ತಾ? ರಾಮ, ನಿನಗೆ ಕೊಡಲೇಬೇಕು ಅಂತಿದ್ರೆ ಒಂದು ಕೊಡು ಅಂತ ಕೇಳ್ತಾರೆ. ಅದು ಏನು? ತತ್ಪಾದ ಸೇವಾ ರತಿಹಿ. ರಾಮ, ನಿನ್ನ ಪಾದವನ್ನು ಹಿಡಿಲಿಕ್ಕೆ ಒಂದು ಅವಕಾಶ ಪರ್ಮನೆಂಟ್ ನನಗೆ ಮಾಡಿಕೊಡು ಅಂತ ಕೇಳಿದಂತೆ. ರಾಮದೇವರಿಗೆ ಏನು ಹೇಳಬೇಕು? ಆಗೋದಿಲ್ಲ, ಹೇಳಲಿಕ್ಕಾಗತ್ತಾ? ತತ್ಪಾದ ಸೇವಾ ರತಿಹಿ ಏಷಃ. ಅದು ಒಂದು ಕೊಡು ನನಗೆ, ಮತ್ತಾವುದು ಬೇಡ, ನನಗೆ ಯಾವುದು ಬೇಡ ಅಂತ ಹೇಳಲಿಲ್ಲ. ನಿನ್ನ ಪಾದ ಸೇವಾ ರತಿ, ಪಾದ ಸೇವೆ ಕೊಡು, ರತಿ ಅದು ಸಾಕು ಅನ್ನುವ ಭಾವ ನನಗೆ ಬರಬಾರ್ದು, ಅಲ್ಲಿ ತೃಪ್ತಿ ಬರಬಾರ್ದು, ಇನ್ನೂ ಪಾದ ಸೇವೆ ಮಾಡಬೇಕು, ಇನ್ನೂ ಪಾದ ಸೇವೆ ಮಾಡಬೇಕು, ಪಾದವನ್ನು ಬಿಡಬಾರ್ದು, ಅಷ್ಟು ನಮಗೆ ಅನುಗ್ರಹ ಮಾಡು ಅಂತ ಹೇಳಿದರು. ನಮ್ಮ ದೇವರು ಆಯಿತು ಅಂತ ಹೇಳಿದರು. ಇದು ವೈರಾಗ್ಯ ಅಂದರೆ ಇದು, ಎಲ್ಲ ಇದೆ ಅಲ್ಲಿ, ಎಲ್ಲ ಅರ್ಹತೆ ಇದೆ ಪಡೀಲಿಕ್ಕೆ, ಕೊಡುವವ ಇದ್ದಾನೆ, ಆದರೆ ಬೇಡಲಿಲ್ಲ ಅಂತಂದರೆ ಇದಕ್ಕಿಂತ ವೈರಾಗ್ಯ ಮತ್ತೊಂದು ಇಲ್ಲ. ಅಡುಗೆ ಮನೆಯಲ್ಲಿ ಎಲ್ಲ ತಯಾರಾಗಿದೆ, ಯಜಮಾನ ಧಾರಾಳ, ಏನು ಬೇಕಾದರೂ ಕೊಡ್ತಾನೆ. ರೀ ಬೇಡ್ರಿ ಬೇಡ್ರಿ ಅಂತ ಹೇಳಿದ್ರೆ ಹೊಟ್ಟೆ ಸರಿ ಇಲ್ಲದೇ ಇರಬೇಕು. ಹೊಟ್ಟೆ ಸರಿ ಇದ್ದರೆ, ಹಸಿವು ಆಗ್ತಾ ಇದ್ದರೆ, ಅವನು ಕೊಡ್ತೇನೆ ಅಂತ ಹೇಳಿದರೆ, ಬೇಡ ಅಂತ ಹೇಳಿದರೆ, ಒಂದೋ ನಮಗೆ ದ್ವೇಷ ಇರಬೇಕು, ಒಂದೋ ಅಸೂಯೆ ಇರಬೇಕು, ಒಂದೋ ಮಾತ್ಸರಿ ಇರಬೇಕು, ಅದೆಲ್ಲ ಮೀರಿ ನಿಂತಿದ್ದರೆ ನಾವು ಬೇಡ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹನುಮ ಬೇಡ ಅಂತ ಹೇಳಿದ್ರಲ್ಲ, ಅದು ಏನು? ಅದು ಅಹಂಕಾರ ಅಲ್ಲ. ತತ್ಪಾದ ಸೇವಾ ರತಿಹಿ, ನಿನ್ನ ಪಾದದ ಸೇವೆ ಮಾಡುವ ಅವಕಾಶ ಕೊಡು ಅಂತ. ನಾವು ಬುದ್ಧಿವಂತರಾಗಬೇಕು, ದೇವರ ಹತ್ರ ಏನು ಕೇಳಬೇಕು, ಅದು ಕೊಡು ಇದು ಕೊಡು ಅಂತ ಕೇಳಿದರೆ ಎಲ್ಲವೂ ನಶ್ವರನೆ, ಯಾವುದು ಶಾಶ್ವತವಾದ ಫಲವನ್ನು ಕೊಡುವುದಿಲ್ಲ. ಶಾಶ್ವತವಾದ ಫಲ ಕೊಡುವುದು ಒಂದೇ, ಅದು ರಾಮದೇವರ ಪಾದದ್ವಂದ್ವ ಮಾತ್ರ. ಅದನ್ನು ಹಿಡಿದರೆ ನಮಗೆಲ್ಲ ಸಿಗ್ತದೆ. ಯಾಕೆ ಅಂತಂದರೆ ಅದರ ಮರ್ಮ ಆಚಾರ್ಯರು ಹೇಳ್ತಾರೆ, ಹನುಮ ಯಾಕೆ ಪಾದಸೇವಾರತಿಯನ್ನು ಕೇಳಿದ ಅಂತಂದರೆ, ಆ ಪಾದ ಹಿಡಿದರೆ ನಮಗೇನು ಬೇಕೋ ಅದೆಲ್ಲ ಸಿಗ್ತದೆ ಅದರಲ್ಲಿ ಅಂತ. ಪಾದ ಹಿಡಿದರೆ ಏನು ಸಿಗ್ತದೆ? ಎರಡು ಸಿಗ್ತದೆ ಅಂತೆ ಪಾದ ಹಿಡಿದರೆ. ಅದು ದೇವರ ಪಾದ ಅಂದರೆ ಅದರಲ್ಲಿ ಎರಡು ಸ್ವಭಾವ. ಅದರಲ್ಲಿ ಯಾವುದು ಅಂತಂದರೆ,
ಒಂದು ಆನಂದ, ಒಂದು ಜ್ಞಾನ ಅಂತೆ. ಸುವರಸ್ಯ ಪದದ್ವಯಂ ಸ್ವಿತಿ ಆನಂದ ಉದ್ದಿಷ್ಟ ವೇತಿ ಜ್ಞಾನಂ ಉದಾಹೃತಂ. ಭಗವಂತನ ಒಂದು ಪಾದ ಅದು ಸು, ಇನ್ನೊಂದು ಪಾದ ವರ್. ಅಂದರೆ ಒಂದು ಆನಂದಮಯವಾದ್ದು, ಇನ್ನೊಂದು ಜ್ಞಾನಮಯವಾದ್ದು. ನಾವು ಎರಡು ಪಾದವನ್ನು ಹಿಡಿದರೆ ನಮಗೆ ಎರಡೂ ಸಿಗ್ತದೆ. ಒಂದು ಜ್ಞಾನ, ಇನ್ನೊಂದು ಆನಂದ. ಬರೀ ಜ್ಞಾನ ಇಲ್ಲದೆ ಆನಂದ ಅದು ಪ್ರಾಣಿಗಳ ಜೀವನ ಆಗಿಬಿಡ್ತದೆ. ಆನಂದ ಪ್ರಾಣಿಗಳು ಎಷ್ಟು ಖುಷಿಯಲ್ಲಿರ್ತಾರೆ ನೋಡಿ, ಪ್ರಾಣಿ ಪಕ್ಷಿಗಳೆಲ್ಲ ಆರಾಮ ಐಷಾರಾಮವಾಗಿರ್ತವೆ. ನಾವು ಹಾಗಲ್ಲಲ್ವ, ನಮಗೆ ಎಂಥ ಆನಂದ, ಆ ಜ್ಞಾನದಿಂದ ಬರುವ ಆನಂದ. ಆ ಜ್ಞಾನ ಬೇಕು ನಮಗೆ, ಜ್ಞಾನದ ಜೊತೆಗೆ ಆನಂದನೂ ಬೇಕು, ಅದು ಎರಡೂ ಬೇಕು. ಅದು ಪೂರ್ಣತೆಯ ಲಕ್ಷಣ, ಮೋಕ್ಷ ಅಂತರ್ಥ. ಮೋಕ್ಷ ಅಂತಂದರೆ ಬೇರೇನೂ ಅಲ್ಲ, ಜ್ಞಾನ ಇರಬೇಕು, ಸಮೃದ್ಧವಾದ ಜ್ಞಾನ ಇರಬೇಕು, ಭಗವಂತನ ಜ್ಞಾನ ಇರಬೇಕು, ಅದರ ಜೊತೆಗೆ ಆನಂದ ಇರಬೇಕು. ಇದನ್ನು ಮುಕ್ತಿ ಅಂತ ಕರೀತಾರೆ. ಹನುಮಂತೇವರು ಕೇಳಿದ್ದು ಏನು, ಮೋಕ್ಷ ಕೊಡು ಅಂತ ಕೇಳಲಿಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವುದೂ ಕೇಳಲಿಲ್ಲ. ಅವರು ಕೇಳಿದ್ದು ರಾಮ ನಿನ್ನ ಎರಡು ಪಾದಗಳನ್ನು ಕೊಡು, ಆ ಎರಡು ಪಾದ ಸಿಕ್ಕಿದರೆ ನಮಗೆ ಜ್ಞಾನ ಸಿಗ್ತದೆ, ಆನಂದ ಸಿಗ್ತದೆ, ಇನ್ನೇನು ಕೇಳಬೇಕಾಗಿಲ್ಲ. ಹಾಗಾಗಿ ದೇವರು ಎಲ್ಲಿಯಾದರೂ ನಿಮಗೆ ಸಿಕ್ಕಿದರೆ, ಏನು ಬೇಕು ಅಂತ ಕೇಳಿದರೆ, ದುಡ್ಡು, ಕಾಸು, ಆಸ್ತಿ ಪಾಸ್ತಿ, ಫ್ಲ್ಯಾಟ್ ಯಾವುದು ಕೇಳಬೇಡಿ. ಏನು ಕೇಳಬೇಕಾದ್ದು, ಹನುಮಂತ ದೇವರು ಕೇಳಿದ್ದನ್ನು ಕೇಳಬೇಕು ನಾವು. ಅದು ಯಾವುದು ಅಂತಂದರೆ, ರಾಮ ನಿನ್ನ ಎರಡು ಪಾದಗಳನ್ನು, ರಾಘವಸ್ಯ ಪದದ್ವಂದ್ವಂ, ಅದು ರಾಘವ ವಿಜಯಂದದ್ಯಾತ್. ಅದು ರಾಮದೇವರ ಪಾದವನ್ನು ಹಿಡಿದರೆ ರಾಮದೇವರು ನಮಗೆಲ್ಲವನ್ನೂ ಕರುಣಿಸ್ತಾರಂತೆ. ಆ ಎರಡು ಪಾದಗಳನ್ನು ನಾವು ಬೇಡಬೇಕಾದ್ದು, ಚಿಂತನೆ ಮಾಡಬೇಕಾದ್ದು. ಇದು ವೈರಾಗ್ಯ ಅಂದರೆ ಇಷ್ಟೇ. ವೈರಾಗ್ಯ ಅಂದರೆ ಕೆಲವರು ಇದೆ ವೈರಾಗ್ಯ ಅಂತ, ರೀ ನನ್ನ ಮಗನಿಗೆ ಭಾರಿ ವೈರಾಗ್ಯ ರೀ, ನನಗೆ ಭಾಳ ಖುಷಿಯಾಯಿತು, ಅಪ್ಪ ಏನು ಈ ಚಿಕ್ಕ ವಯಸ್ಸಿನಲ್ಲೇ ವೈರಾಗ್ಯ ಅಂತ. ಏನು ರೀ ಅಂತ ಕೇಳಿದೆ, ಅವನು ಸ್ಕೂಲಿಗೆ ಹೋಗೋದಿಲ್ಲ ರೀ, ವೈರಾಗ್ಯ ಅವನಿಗೆ, ಯಾವ ಕೆಲಸ ಮಾಡೋದ್ರೂ ಮಾಡೋದಿಲ್ಲ ವೈರಾಗ್ಯ ರೀ, ದೇವಸ್ಥಾನಕ್ಕೆ ಹೋಗಿದ್ರು ಹೋಗುದಿಲ್ಲ ಹೇಳ್ತಾನೆ ರೀ ವೈರಾಗ್ಯ, ಇಂಥದ್ದು ಸೋಮಾರಿತನ ಅಂತ ಅರ್ಥ. ಅದಕ್ಕೆ ವೈರಾಗ್ಯ ಅಂತ ಕರೆಯುವುದಿಲ್ಲ. ವೈರಾಗ್ಯ ಅಂತ ಹೇಳಬೇಕಾದರೆ ಇಂತಹ ಭಗವಂತನ ಸೇವೆ ನಮ್ಮ ಕರ್ತವ್ಯ, ಅದನ್ನು ಬಿಟ್ಟು ಬೇರೆ ಯಾವುದರ ಅಪೇಕ್ಷೆನೂ ಇರಬಾರ್ದು. ನಮಗೆ ಕರ್ತವ್ಯಕ್ಕಿಂತ ಜಾಸ್ತಿ ಆ ಫಲದ ಅಪೇಕ್ಷೆ ಇರ್ತದೆ. ಆದರೆ ಅದನ್ನು ಬಿಟ್ಟು, ಫಲಾಪೇಕ್ಷೆಯನ್ನು ಬಿಟ್ಟು ಕರ್ತವ್ಯವನ್ನು ಮಾತ್ರ ನಾವು ಅಪೇಕ್ಷೆ ಪಟ್ಟರೆ ಅದನ್ನು ವೈರಾಗ್ಯ, ನನು ಸಹ ವಿರಕ್ತಿ. ವೈರಾಗ್ಯ ಅಂದರೆ ಅದನ್ನು ಅಂತ. ಹೀಗೆ ಹನುಮಂತ ದೇವರ ವೈರಾಗ್ಯ ಅದ್ಭುತವಾದಂಥದ್ದು, ಅದೊಂದು ಆದರ್ಶಮಯವಾದಂತಹ ವೈರಾಗ್ಯ. ಅದು ದೊಡ್ಡ ಗುಣ, ಅದು ಸದ್ಗುಣ. ಅದು ಬೇಡ ಅಂತ ಚಿಂತನೆ ಮಾಡುವುದು ಅದು ವೈರಾಗ್ಯ, ಅದು ದೊಡ್ಡ ಗುಣ. ಅದು ನೀವು ನೋಡಿ, ನಮ್ಮ ಮನಸ್ಸಿಗೆ ಚಂಚಲ ಚಪಲ, ಅದು ಬೇಕು ಇದು ಬೇಕು. ನಾವು ಚಿಕ್ಕ ಮಕ್ಕಳಿಗೆ ಬೈಯುವುದುಂಟು. ನಾವು ಅಂಗಡಿಗೆ ಮಕ್ಕಳನ್ನು ಕರ್ಕೊಂಡು ಹೋದರೆ ಆ ಮಗು ಹೇಳುತ್ತೆ, ನಾ ಪುಗ್ಗ ಕೊಡು, ಬೆಲೂನ್ ಕೊಡು, ಅದು ಕೊಡು, ಇದು ಕೊಡು, ಎಲ್ಲ ಬೇಕು ಅಂತ ಕೇಳುತ್ತೆ. ಅದಕ್ಕೆ ಅದು ಅಷ್ಟನ್ನು ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಆ ಮಗುವಿಗಿದ. ಅಂಗಡಿಗೆ ಹೋದರೆ ನನಗೆ ಚಾಕ್ಲೇಟ್ ಕೊಡು, ಬಿಸ್ಕುಟ್ ಕೊಡು, ಎಲ್ಲ ಅದು ಕೊಡು ಇದು ಕೊಡು ಅಂತ ಕೇಳಿ ಅದೆಲ್ಲ ತಿಂದರೆ ಹೊಟ್ಟೆ ಹಾಳಾದಿ ಹೋದಿತ್ತು. ತಾಯಿ ಭಾರಿ ಆಲೋಚನೆ ಮಾಡ್ತಾಳೆ, ಏನು ಮಾರ್ಕೆಟಿಗೆ ಕರ್ಕೊಂಡು ಹೋಗೋದೇ ಇಲ್ಲ ಮಗುವನ್ನು, ಯಾಕೆಂದರೆ ಹಠ ಮಾರಿ ಅದು ಬೇಕು ಅಂತ ಹೇಳುತ್ತೆ, ಕೊಡದಿದ್ದರೆ ಗಲಾಟೆ ಮಾಡುತ್ತೆ, ಅದನ್ನು ಕೊಡಿಸುವುದಿಲ್ಲ. ನಾವು ಮಗುವಿಗೆ ಬೈತೇವೆ, ಎಂಥದ್ದು ನಿನಗೆ ಆಸೆ, ಅದು ಬೇಕು ಇದು ಬೇಕು ಅಂತ. ಗುಟ್ಟಾಗಿ ಕೇಳಿ, ಮಗುವಿಗಿಂತ ದೊಡ್ಡ ಗುಮ್ಮ ನಮ್ಮ ಮನಸ್ಸೇ. ಆ ಮನಸ್ಸಿಗೆ ಅದು ಬೇಕು ಇದು ಬೇಕು, ಪ್ರಪಂಚದಲ್ಲಿ ಏನೇನಿದೆ ಅದೆಲ್ಲ ನನಗೆ ಬೇಕು ಅಂತ ಕೇಳುತ್ತೆ. ಬೇಡ ಅಂತ ಕೇಳಿಸಿ ನೋಡಿ ಮಗು ಮನಸ್ಸಿನ ಹತ್ರ, ಅದು ಹೇಳುತ್ತೆ ಅದು ಕೊಡು ಅದು ಕೊಡು ಅದು ಕೊಡು ಅಂತ. ಅದು ಬೇಡ ಅಂತ ನಾವು ಮಗು ಮನಸ್ಸಿಗೆ ಹೇಳಿಕೊಡಬೇಕು. ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ತೇವೆ ನೋಡಿ, ಮಗು ಅದು ಕೇಳಬೇಡ ಅದು ಬೇಡ ನಿನಗೆ, ಬೆಲೂನ್ ತಗೊಳ್ತಿ, ಅದು ನೀನು ಸ್ವಲ್ಪ ಗಾಳಿ ಜಾಸ್ತಿ ಹಾಕಿದರೆ ಅದು ಒಡೆದು ಹೋಗುತ್ತೆ, ಮಗು ಬೇಡ ನಿನಗೆ ಅಂತ ನಾವು ಮಗುವಿಗೆ ಶಿಕ್ಷಣ ಕೊಡಬೇಕು. ನೋಡು ಅದು ತಿಂದರೆ ಹೊಟ್ಟೆ ಹಾಳಾಗುತ್ತೆ, ಅದು ಬೇಡ ನಿನಗೆ, ಮನೆಯಲ್ಲಿ ನಾನು ತಯಾರು ಮಾಡಿಕೊಡ್ತೇನೆ ಅಂತ ನಾವು ಹೇಳಬೇಕು. ಹೇಗೆ ಆ ಮಗುವನ್ನು ನಾವು ತಿದ್ದೇವೆ, ಮಗುವಿಗಿಂತ ಚೆನ್ನಾಗಿ ನಮ್ಮ ಮನಸ್ಸನ್ನು ನಾವು ತಿದ್ದಬೇಕು. ಆ ಮನಸ್ಸಿಗೆ ಟ್ರೈನಿಂಗ್ ಕೊಡಬೇಕು, ಟ್ಯೂನ್ ಮಾಡಬೇಕು. ನೋಡು ಅದು ಕೇಳಬೇಡ ಇದು ಕೇಳಬೇಡ ಇದು ಕೇಳಬೇಡ, ಆ ವಸ್ತುವಿನಲ್ಲಿದ್ದ ದೋಷವನ್ನು ತಾಯಿ ಮಗುವಿಗೆ ಹೇಗೆ ಬಿಡಿಬಿಡಿಯಾಗಿ ತಿಳಿಸಿ ಹೇಳ್ತಾಳೆ, ಹಾಗೆ ನಮ್ಮ ಮಗುವಿನ ಹಾಗಿರುವ ಆ ಮನಸ್ಸಿಗೆ ನಾವು ಬಿಡಿಯಾಗಿ ತಿಳಿಸಿ ಹೇಳಬೇಕು. ನೋಡು ಅದನ್ನು ಕೇಳಬೇಡ ಇದು ಕೇಳಬೇಡ ಇದು ಕೇಳಬೇಡ ಅಂತ. ಇದು ಮುಖ್ಯಪ್ರಾಣ ದೇವರು ಕೈಜೋಡಿಸಿ ನಮಗೆ ಹೇಳಿಕೊಟ್ಟಿರತಕ್ಕಂತಹ ದಿವ್ಯವಾದಂತಹ ಪಾಠ ಇದು. ಇದು ನಾವು ಅನುಸಂಧಾನ ಮಾಡಬೇಕು.